ಮಂಡ್ಯದಲ್ಲಿ ಕೊರೋನಾ ಸಂಜೀವಿನಿಗಾಗಿ ಹಾಹಾಕಾರ. ಲಸಿಕಾ ಕೇಂದ್ರಗಳ ಮುಂಭಾಗ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್. ಇಂದು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಲಸಿಕೆ ಹಂಚಿಕೆ ಹಿನ್ನೆಲೆಯಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ರಾರಾಜಿಸ್ತಾ ಇದೆ. ಮಂಡ್ಯದಲ್ಲಿ ಕೊರೋನಾ ಸಂಜೀವಿನಿಗಾಗಿ ಹಾಹಾಕಾರ. ಕೇವಲ ಮಂಡ್ಯ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಲಸಿಕೆಗಾಗಿ ಹಾಹಾಕಾರ ಶುರುವಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಲಸಿಕೆ ಹಂಚಿಕೆ ಆಗಬೇಕು. ಆದರೆ ಈಗ ಲಸಿಕಾ ಕೇಂದ್ರದ ಮುಂದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಇದೆ. ಸಾರ್ವಜನಿಕರಿಗೆ ಲಸಿಕೆ ಹಂಚಿಕೆ ನಿಲ್ಲಿಸಲಾಗಿದೆ. ಲಸಿಕೆ ಹಂಚಿಕೆಯನ್ನು ನಿಲ್ಲಿಸಿದ ಅಧಿಕಾರಿಗಳು, ಜಿಲ್ಲೆಯಲ್ಲಿ ಇಂದು 3,400 ಕೋವಿಶೀಲ್ಡ್ ಲಸಿಕೆ ಮಾತ್ರ ಲಭ್ಯ. ಲಭ್ಯವಿರುವ ಲಸಿಕೆಯನ್ನ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಹಂಚಿಕೆ. ಸಮರ್ಪಕವಾಗಿ ಲಸಿಕೆ ಸಿಗ್ತಾ ಇಲ್ಲ, ಲಸಿಕೆ ಅಭಾವ ಅತಿಯಾಗಿ ಕಾಡ್ತಾ ಇರುವಂಥದ್ದು. ಮಂಡ್ಯದ ಲಸಿಕಾ ಕೇಂದ್ರದಲ್ಲಿ ಈಗ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್. ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. COVID-19 ವ್ಯಾಕ್ಸಿನ್ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಹಾಕಲಾಗಿದೆ. ಈ ದಿನ ಕೋವಿಡ್ ಲಸಿಕೆ ಇರುವುದಿಲ್ಲ. ಈ ಕುರಿತಾಗಿ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಕುಮಾರ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ಕೊರೋನಾದಿಂದ ಮುಕ್ತರಾಗಲು ಜನ ವ್ಯಾಕ್ಸಿನ್ ಪಡೆಯೋದಕ್ಕೆ ಮುಂದೆ ಬರ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ವ್ಯಾಕ್ಸಿನ್ಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಇವತ್ತು ಮಂಡ್ಯದ ಎಲ್ಲ ಲಸಿಕಾ ಕೇಂದ್ರಗಳಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಮಂಡ್ಯ ನಗರದಲ್ಲಿರುವಂತಹ ಕ್ಯಾತಿಂಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೀನಿ. ಇಲ್ಲಿನ ದೃಶ್ಯಗಳನ್ನು ನೀವು ಗಮನಿಸಿದ್ರೆ ಇವತ್ತು ಈ ಲಸಿಕಾ ಕೇಂದ್ರದಲ್ಲಿ ಯಾವುದೇ ರೀತಿಯ ವ್ಯಾಕ್ಸಿನ್ ಕೊಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಲಸಿಕಾ ಕೇಂದ್ರದ ಮುಂಭಾಗ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಅಂದರೆ ಇವತ್ತು 30/6/2021 ಈ ದಿನ ಯಾವುದೇ ರೀತಿಯ ಕೋವಿಡ್ ಲಸಿಕೆ ಇರೋದಿಲ್ಲ ಅನ್ನುವಂತಹ ಬೋರ್ಡನ್ನು ಇಲ್ಲಿನ ಸಿಬ್ಬಂದಿಗಳು ಅಳವಡಿಸಿರುವಂಥದ್ದು. ಅಂದರೆ ಜಿಲ್ಲೆಯಾದ್ಯಂತ ಇವತ್ತು ಕೇವಲ 3,400 ಕೋವಿಶೀಲ್ಡ್ ಲಸಿಕೆ ಮಾತ್ರ ಲಭ್ಯವಿರುವಂಥದ್ದು. ಆ ಕೋವಿಶೀಲ್ಡ್ ಲಸಿಕೆಯನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇವತ್ತು ಮುಂದಾಗಿದ್ದಾರೆ. ಯಾಕಂತಂದರೆ ಇನ್ನು ಅತಿ ಕೆಲವೇ ದಿನಗಳಲ್ಲಿ ಏನು ಕಾಲೇಜನ್ನು ಆರಂಭಿಸೋದಕ್ಕೆ ಸರ್ಕಾರ ಕೂಡ ಚಿಂತನೆ ನಡೆಸ್ತಾ ಇದೆ. ಕಾಲೇಜು ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಲಸಿಕೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಗೆ ಬಂದಿರುವಂತಹ 3,400 ಕೋವಿಶೀಲ್ಡ್ ಲಸಿಕೆಯನ್ನು ಆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರು ಮತ್ತು ಅಲ್ಲಿನ ಕಾಲೇಜು ಸಿಬ್ಬಂದಿಗಳಿಗೆ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರಿಂದಾಗಿ ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಲಸಿಕೆಯನ್ನು ಕೊಡೋದಕ್ಕೆ ಇವತ್ತು ಆರೋಗ್ಯ ಇಲಾಖೆ ರೆಡಿ ಇಲ್ಲ. ಹಾಗಾಗಿ ಎಲ್ಲ ಲಸಿಕಾ ಕೇಂದ್ರಗಳ ಮುಂಭಾಗದಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕ್ತಾ ಇರುವಂಥದ್ದು ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನ ಬೆಳಗಿನಿಂದಲೂ ಕೂಡ ಲಸಿಕಾ ಕೇಂದ್ರ ಮುಂಭಾಗ ಬರ್ತಾ ಇದ್ದಾರೆ. ಅಂದರೆ ವ್ಯಾಕ್ಸಿನ್ ಲಭ್ಯವಿದೆಯಾ, ವ್ಯಾಕ್ಸಿನ್ ಸಿಗುತ್ತಾ ಇಲ್ವಾ ಅಂತ ಅನ್ನುವಂಥದ್ದನ್ನ ಅನುಮಾನದಲ್ಲಿ ಅವರು ಬಂದರೂ ಕೂಡ ಇಲ್ಲಿ ಬೋರ್ಡ್ಗಳನ್ನು ನೋಡಿ ವಾಪಸ್ ಹೋಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಇವತ್ತು ಸಿಕ್ಕಿರುವಂತಹ ಕಡಿಮೆ ಡೋಸ್ಗಳೇನು ಜಿಲ್ಲೆಗೆ ಬಂದಿದೆ, ಕೇವಲ 3,400 ಡೋಸ್ಗಳು. ಅದನ್ನು 7 ತಾಲೂಕುಗಳು ಕೂಡ 500-600 ಹಂಚಲಾಗಿರುವಂಥದ್ದು. ಅಂದರೆ ಅಲ್ಲಿಯ ತಾಲೂಕು ಕೇಂದ್ರಗಳಿಂದ 2-3 ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮತ್ತು ಆ ಕಾಲೇಜಿನ ಸಿಬ್ಬಂದಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಬಂದಿದ್ದಿಲ್ಲ ಏನಂತ ಹೇಳ್ತಿದ್ದಾರೆ ಸರ್? ಈಗ ನಿನ್ನೆ ಬಂದ್ವಿ, ಮೊನ್ನೆಗೆ 84 ಡೇಸ್ ಕಂಪ್ಲೀಟ್ ಆಗಿದೆ ಇವ್ರದ್ದು, ಈಗ 85 ಆಗುತ್ತೆ. ನಿನ್ನೆ ಬಂದು ನೋಡಿದ್ವಿ, ಸ್ಟಾಕ್ ನೋ ಸ್ಟಾಕ್ ಅಂತ ಇತ್ತು. ಇಲ್ಲಿ ಯಾರೋ ವಿಚಾರಿಸಿದ್ವಿ, ಇಲ್ಲಿ ಅವ್ರು ಬಂದಾಗ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೀವು ಬಂದು ವಿಚಾರಿಸ್ಕೊಂಡು ಹೋಗಿ ಡೈಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಬಂದಿದ್ದೀವಿ, ಇವತ್ತು ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಸಿಬ್ಬಂದಿ ಕೇಳಿದ್ರೆ ಅವರು ಕೂಡ ನೋ ಸ್ಟಾಕು, ಅವ್ರಿಗೆ ಅಧಿಕಾರಿಗಳಿಗೂ ಗೊತ್ತಿಲ್ಲ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೂ ಅಂತ ಹೇಳ್ತಾ ಇದ್ದಾರೆ. ಈಗಾದರೆ ಅದು ಸೆಕೆಂಡ್ ಡೋಸ್ ಆಗಿದೆ ಇವ್ರಿಗೆ, 84 ಡೇಸ್ ಕಂಪ್ಲೀಟ್ ಆಗಿದೆ. ಈಗ ಅದಕ್ಕೆ ಎಫೆಕ್ಟ್ ಇದೆಯಾ ಎಫೆಕ್ಟ್ ಇಲ್ವಾ ಅನ್ನೋದು ಗೊತ್ತಿಲ್ಲ ಜನಸಾಮಾನ್ಯರಿಗೆ. ಮತ್ತು ಈಗ ಅವ್ರಿಗೆ ನೆಕ್ಸ್ಟ್ ಎಷ್ಟು ಡೇಸಿಗೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ, ಮತ್ತು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಪ್ರತಿದಿನ ನಾವು ಬಂದು ಹೋಗ್ತಾ ಇದ್ದರೆ ಅದಕ್ಕೆ ಖರ್ಚು ಯಾರು ಕೊಡ್ತಾರೆ? ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಸರ್? ಸರ್, ನಾನು ಸೆಕೆಂಡ್ ಡೋಸ್ಗೆ ಒಂದು ಹೆಚ್ಚು ಕಡಿಮೆ ಒಂದು 10 ದಿವಸದಿಂದ ಬರ್ತಾ ಇದ್ದೀನಿ ಸರ್. ಆದರೆ ಬಂದಾಗ ಇವತ್ತು ಬಂದಿಲ್ಲ, ನಾಳೆ ಬನ್ನಿ, ನಾಳಿದ್ದು ಬನ್ನಿ ಅಂತ ಮೊನ್ನೆ ಮೆಸೇಜ್ ಬಂದಿದೆ.
ಎರಡನೇ ತಾರೀಕು ಏಳನೇ ತಿಂಗಳ ಒಳಗಡೆ ನೀವು ಹಾಕಿಸ್ಕೋಬೇಕು ಅಂದ್ಬಿಟ್ಟದ್ದೇ ಮೆಸೇಜ್ ಬಂದಿದೆ. ಅದು ಬಂದು ತೋರಿಸ್ತಾ ಇದ್ದೀನಿ, ಇಲ್ಲ 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 ಇಲ್ಲ. ಇದು ಸಾರ್ವಜನಿಕರ ಮಾತಾಗಿರುವಂಥದ್ದು, ಅಂದರೆ ಪ್ರತಿದಿನ ನಾವು ಲಸಿಕಾ ಕೇಂದ್ರದ ಮುಂದೆ ಬಂದರೂ ಕೂಡ ವ್ಯಾಕ್ಸಿನ್ ಇಲ್ಲ ಅನ್ನುವಂತಹ ಬೋರ್ಡನ್ನು ನೋಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸೆಕೆಂಡ್ ಡೋಸ್ ಕೂಡ ಟೈಮು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಆದರೂ ಕೂಡ ಸೆಕೆಂಡ್ ಡೋಸ್ಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ವೈದ್ಯಾಧಿಕಾರಿಗಳು ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋಲಾರ್ಸ್ ಮಂಡ್ಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.